ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಅಟೆಸ್ಟೇಷನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ವಿದ್ಯಾರ್ಥಿಗಳು ತಮ್ಮ ದಾಖಲೆಗಳನ್ನು ಹಾಗೆ ಮಾಹಿತಿಯನ್ನು ಈ ಅಟೆಸ್ಟ್ ಮಾಡಿಸ್ಬೇಕು ಅಂತ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ಈ URL ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ಎಂಟರ್ ಮಾಡಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಿದ ಕೂಡಲೇ ನಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಮುಖಪುಟ ತೆರೆದುಕೊಳ್ಳುತ್ತದೆ. ಈ ಪುಟದಲ್ಲಿ ವಿದ್ಯಾರ್ಥಿಯು ಕ್ಲಿಕ್ ಹಿಯರ್ ಫಾರ್ ಇ ಅಟೆಸ್ಟೇಷನ್ ಪೋರ್ಟಲ್ ಸ್ಟೂಡೆಂಟ್ಸ್ ಈ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ವಿದ್ಯಾರ್ಥಿಗೆ ಸ್ಟೂಡೆಂಟ್ ವೆರಿಫಿಕೇಶನ್ ಪುಟ ತೆರೆದುಕೊಳ್ಳುತ್ತದೆ. ಈ ಪುಟದಲ್ಲಿ ಮಾಹಿತಿಗಳನ್ನು ನಮೂದಿಸುವ ಮೊದಲು ವಿದ್ಯಾರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಹಾಗೆಯೇ ಇ ಅಟೆಸ್ಟ್ ಮಾಡಿಸಬೇಕಾಗಿರುವ ದಾಖಲೆಗಳು, ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇರಬಹುದು ಅಥವಾ ಬೋನಫೈಡ್ ಸರ್ಟಿಫಿಕೇಟ್, ಹಾಗೆಯೇ ಫೀ ರೆಸಿಪ್ಟ್, ಇವೇನಾದರೂ ಹಾಸ್ಟೆಲರ್ ಆಗಿದ್ದರೆ ಹಾಸ್ಟೆಲ್ ಸ್ಟೇ ಸರ್ಟಿಫಿಕೇಟ್, ಹಾಗೆಯೇ ಮಾರ್ಕ್ಸ್ ಕಾರ್ಡ್ಸ್, ಕಿನ್ ಆಫ್ ಡಿಫೆನ್ಸ್ ಪರ್ಸ್ನಲ್ ಸರ್ಟಿಫಿಕೇಟ್, ಹಾಗೆಯೇ ನಿಮ್ಮ ಪೋಷಕರ ಸ್ಯಾಲ್ರಿ ಸರ್ಟಿಫಿಕೇಟ್. ಈ ದಾಖಲೆಗಳಲ್ಲಿ ನಿಮಗೆ ಯಾವ ಯಾವ ದಾಖಲೆಗಳು ಅನ್ವಯ ಆಗುತ್ತೋ, ಹಾಗೆಯೇ ಯಾವ ಯಾವ ದಾಖಲೆಗಳನ್ನು ನೀವು ಈ ಅಟೆಸ್ಟ್ ಮಾಡಿಸ್ಬೇಕೋ ಆ ದಾಖಲೆಗಳನ್ನು ಮುಂಚಿತವಾಗಿಯೇ PDF ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಅದು ಕೂಡ less than 2 MB ಸೈಜ್ನಲ್ಲೇ ಇರಬೇಕು. ಹಾಗೆಯೇ ಆಧಾರ್ ಕನ್ಸೆಂಟ್ ಫಾರ್ಮ್ ಏನಿದೆ ಆ ಫಾರ್ಮ್ನು ಸಹ ನೀವು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ಸೈನ್ ಮಾಡಬೇಕು. ನಂತರ ವಿದ್ಯಾರ್ಥಿಯು ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ನಮೂದಿಸಿದ ನಂತರ ಆಧಾರ್ ನೇಮ್ ಅಂತ ಇದೆ ಈ ಫೀಲ್ಡ್ನಲ್ಲಿ, ಆಧಾರ್ ಕಾರ್ಡ್ನಲ್ಲಿ ವಿದ್ಯಾರ್ಥಿಯ ಹೆಸರು ಹೇಗಿದೆ ಆ ಹೆಸರನ್ನು ನಮೂದಿಸಬೇಕಾಗುತ್ತೆ. ನಮೂದಿಸಿದ ನಂತರ ಇಲ್ಲಿ ಏನು ಕನ್ಸೆಂಟ್ ಕಾಣಿಸ್ತಾ ಇದೆ, ಐ ಗಿವ್ ಮೈ ಕನ್ಸೆಂಟ್ ಫಾರ್ ಯೂಸಿಂಗ್ ಮೈ ಐಡೆಂಟಿಟಿ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಫಾರ್ SRNO ಅಥೆಂಟಿಕೇಷನ್ ವಿತ್ UIDAI ಆ್ಯಂಡ್ ಆಲ್ಸೋ ಸೀಡಿಂಗ್ ಇನ್ ಟು ದ ಇ-ಅಟೆಸ್ಟೇಷನ್ ಡೇಟಾಬೇಸ್. ಐ ಎಮ್ ಅವೇರ್ ದಟ್ ಐ ಹ್ಯಾವ್ ದ ಡಿಸ್ಕ್ರಿಪ್ಷನ್ ಆಫ್ ನಾಟ್ ಗಿವಿಂಗ್ ಮೈ ಆಧಾರ್ ಡೀಟೇಲ್ಸ್. ಈ ಒಂದು ಕನ್ಸೆಂಟ್ ಅನ್ನು ಓದಿ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ವಿದ್ಯಾರ್ಥಿಗೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಪುಟ ತೆರೆದುಕೊಳ್ಳುತ್ತದೆ. ಈ ಪುಟದಲ್ಲಿ ನಾವು ಸ್ಟೂಡೆಂಟ್ ಪ್ರೊಫೈಲ್ ಅನ್ನು ನೋಡಬಹುದು. ಸ್ಟೂಡೆಂಟ್ ಪ್ರೊಫೈಲ್ನಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್, ಅಂದರೆ ಯಾವ ಯಾವ ಮಾಹಿತಿಗಳನ್ನು ವಿದ್ಯಾರ್ಥಿಯು ಅಪ್ಡೇಟ್ ಮಾಡಬೇಕೋ ಆ ಮಾಹಿತಿಗಳನ್ನು ಇಲ್ಲಿ ಭರ್ತಿ ಮಾಡಬಹುದು. ಹಾಗೆಯೇ ಸ್ಟೂಡೆಂಟ್ ಅಪ್ಲೋಡ್, ಈ ಪುಟದಲ್ಲಿ ವಿದ್ಯಾರ್ಥಿಯು ಯಾವ ಯಾವ ದಾಖಲೆಗಳನ್ನು ಈ ಅಟೆಸ್ಟ್ ಮಾಡಿಸ್ಬೇಕು ಆ ದಾಖಲೆಗಳನ್ನು ಅಪ್ಲೋಡ್ ಮಾಡುವಂಥದ್ದು, ಹಾಗೆಯೇ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಈ ಅಟೆಸ್ಟೇಷನ್ ಆಫೀಸರ್ ಅವ್ರಿಗೆ ಫಾರ್ವರ್ಡ್ ಆಗಿರುವಂತಹ ದಾಖಲೆಗಳು ಅಪ್ರೂವ್ ಆಗುವವರೆಗೂ ನಮಗೆ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಟ್ಯಾಬ್ ಅಂಡರ್ ಕಾಣಬಹುದು. ಹಾಗೆಯೇ ನಾವು ಅಪ್ಲೋಡ್ ಮಾಡಿರುವಂತಹ ದಾಖಲೆಗಳನ್ನು ಈ ಅಟೆಸ್ಟೇಷನ್ ಆಫೀಸರ್ ಅವರು ವೆರಿಫೈ ಮಾಡಿ ಅಪ್ರೂವ್ ಮಾಡಿದ ನಂತರ ಈ ಅಪ್ರೂವ್ಡ್ ಡಾಕ್ಯುಮೆಂಟ್ಸ್ ಟ್ಯಾಬ್ ಅಂಡರ್ ಕಾಣಬಹುದು. ಹಾಗೆಯೇ ನೀವು ಅಪ್ಲೋಡ್ ಮಾಡಿರುವಂತಹ ಮಾಹಿತಿ ಅಥವಾ ದಾಖಲೆಗಳು ಏನಾದರೂ ತಪ್ಪಿದ್ರೆ ಈ ಅಟೆಸ್ಟೇಷನ್ ಆಫೀಸರ್ ಅವರು ಆ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡಿರ್ತಾರೆ. ಸೊ ರಿಜೆಕ್ಟ್ ಮಾಡಿರುವಂತಹ ದಾಖಲೆಗಳು ನಿಮಗೆ ರಿಜೆಕ್ಟೆಡ್ ಡಾಕ್ಯುಮೆಂಟ್ಸ್ ಟ್ಯಾಬ್ನಲ್ಲಿ ಕಂಡುಬರುತ್ತೆ. ಹಾಗೆಯೇ ಆಧಾರ್ ಕನ್ಸೆಂಟ್ ಫಾರ್ಮ್ ಡೌನ್ಲೋಡ್, ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಆಧಾರ್ ಕನ್ಸೆಂಟ್ ಫಾರ್ಮ್ನ ನಾವು ಪ್ರಿಂಟ್ ತೆಗಿಬೇಕಾಗುತ್ತೆ. ಪ್ರಿಂಟ್ ತೆಗೆದು ಈ ಆಧಾರ್ ಕನ್ಸೆಂಟ್ ಫಾರ್ಮ್ನಲ್ಲಿ ವಿದ್ಯಾರ್ಥಿಯು ಮೊದಲನೇದಾಗಿ SATS ಅಥವಾ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ನಮೂದಿಸಬೇಕು. ಹಾಗೆಯೇ ಅರ್ಜಿ ಸಲ್ಲಿಸಿದ ದಿನಾಂಕ ಯಾವುದು, ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಈ ಒಂದು ಕನ್ಸೆಂಟನ್ನು ಸಹ ಓದಬೇಕಾಗುತ್ತೆ. ನಾವು ನನ್ನ ಆಧಾರ್ ಸಂಖ್ಯೆಯನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ದಾಖಲೆಗಳನ್ನು ಈ ದೃಢೀಕರಿಸಿಕೊಳ್ಳಲು ಸಲ್ಲಿಸಿರುವ ಅರ್ಜಿಯೊಂದಿಗೆ ನೀಡಿದ್ದು, ಸದರಿ ಆಧಾರ್ ಸಂಖ್ಯೆಯನ್ನು ನನ್ನ ಗುರುತು ಪರಿಶೀಲಿಸಲು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಿರುತ್ತೇನೆಂದು ದೃಢೀಕರಿಸುತ್ತೇನೆ ಅಂತ ಕನ್ಸೆಂಟನ್ನು ಓದಿ ಇಲ್ಲಿ ದಿನಾಂಕ ಹಾಗೆಯೇ ಸಹಿಯನ್ನು ಸಹ ವಿದ್ಯಾರ್ಥಿಯು ಹಾಕಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯ ವಿವರಗಳು, ವಿದ್ಯಾರ್ಥಿಯ ಹೆಸರು, ಅಂದರೆ ಆಧಾರ್ನಲ್ಲಿ ವಿದ್ಯಾರ್ಥಿಯ ಹೆಸರು ಹೇಗಿದೆ, ಹಾಗೆಯೇ ಆಧಾರ್ ಕಾರ್ಡ್ಗೆ ಜೋಡಿಸಿರುವಂತಹ ಮೊಬೈಲ್ ಸಂಖ್ಯೆ ಆ ಸಂಖ್ಯೆಯನ್ನು ಸಹ ಇಲ್ಲಿ ನಮೂದಿಸಬೇಕು. ಹಾಗೆಯೇ ವಸತಿ ನಿಲಯಾರ್ಥಿ ಆದಲ್ಲಿ, ಅಂದರೆ ನೀವೇನಾದರೂ ಹಾಸ್ಟೆಲರ್ ಆಗಿದ್ದರೆ, ಹಾಸ್ಟೆಲ್ನಲ್ಲಿ ಸ್ಟೇ ಆಗಿದ್ದರೆ ನಿಮ್ಮ ವಸತಿ ನಿಲಯದ ನೋಂದಣಿ ಸಂಖ್ಯೆಯನ್ನು ಸಹ ಇಲ್ಲಿ ನಮೂದಿಸಬೇಕು. ಹಾಗೆಯೇ ನಿಮ್ಮ ವಿಳಾಸ, ತಾಲೂಕು, ಜಿಲ್ಲೆ, ಹಾಗೆಯೇ ಪಿನ್ ಕೋಡ್, ಈ ಮಾಹಿತಿಗಳನ್ನು ನಮೂದಿಸಿ ಈ ಅಟೆಸ್ಟೇಷನ್ ಆಫೀಸರ್ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಹಾಗೆಯೇ ನಮಗೆ ಇಲ್ಲಿ ಲ್ಯಾಂಗ್ವೇಜನ್ನು ಲಿಂಕ್ ಕೂಡ ಕಾಣಿಸ್ತಾ ಇದೆ. ಲಿಂಕ್ನಲ್ಲಿ ನೀವು ಇಂಗ್ಲೀಷ್ ಹಾಗೆ ಕನ್ನಡ ಅಂತ ಎರಡು ಆಪ್ಷನ್ನ ಕಾಣಬಹುದು. ಕನ್ನಡ ಅಂತ ಕೊಟ್ಟರೆ ಈ ಒಂದು ಪೋರ್ಟಲ್ನ ಕನ್ನಡ ವರ್ಷನ್ ಕೂಡ ಓಪನ್ ಆಗುತ್ತೆ. ಇಲ್ಲ ಇಂಗ್ಲೀಷ್ ವರ್ಷನ್ ಬೇಕು ಅಂತ ಅಂದರೆ ಇಂಗ್ಲೀಷ್ ವರ್ಷನ್ನ ಆಯ್ಕೆ ಮಾಡಬಹುದು.
ನಂತರ ವಿದ್ಯಾರ್ಥಿಯ ಹೆಸರನ್ನು ಸಹ ನಾವಿಲ್ಲಿ ಕಾಣಬಹುದು. ಈಗ ವಿದ್ಯಾರ್ಥಿಯು ಸ್ಟೂಡೆಂಟ್ ಪ್ರೊಫೈಲ್ ಈ ಒಂದು ಟ್ಯಾಬನ್ನು ಕ್ಲಿಕ್ ಮಾಡಬೇಕು. ಹಾಗೆಯೇ ವಿದ್ಯಾರ್ಥಿಗೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸನ್ನು ಪುಟ ತೆರೆದುಕೊಳ್ಳುತ್ತೆ. ಸೊ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂದರೆ ವಿದ್ಯಾರ್ಥಿಯು ಈ ಅಟೆಸ್ಟೇಷನ್ಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಯು ಕೋರ್ಸ್ ಡೀಟೇಲ್ಸ್, ಇಲ್ಲಿ ಜಿಲ್ಲೆಯನ್ನು ನಾವು ಕಾಣಬಹುದು. ವಿದ್ಯಾರ್ಥಿಯು ಓದುತ್ತಿರುವಂತಹ ಕಾಲೇಜಿನ ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಹಾಗೆಯೇ ಸೆಲೆಕ್ಟ್ ತಾಲೂಕ್ ಆಫ್ ಯುವರ್ ಕಾಲೇಜ್ ಅಂದರೆ ವಿದ್ಯಾರ್ಥಿಯು ಓದುತ್ತಿರುವಂತಹ ಕಾಲೇಜಿನ ತಾಲೂಕನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಹಾಗೆಯೇ ಸೆಲೆಕ್ಟ್ ಯುವರ್ ಯೂನಿವರ್ಸಿಟಿ, ಸೊ ಇಲ್ಲಿ ವಿದ್ಯಾರ್ಥಿಯ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿದ ಕೂಡಲೇ ಸೆಲೆಕ್ಟ್ ಯುವರ್ ಕಾಲೇಜ್ ಅಂದರೆ ವಿದ್ಯಾರ್ಥಿಯು ಓದುತ್ತಿರುವಂತಹ ಕಾಲೇಜನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿದ ನಂತರ ಸೆಲೆಕ್ಟ್ ಯುವರ್ ಕೋರ್ಸ್, ವಿದ್ಯಾರ್ಥಿಯು ಓದುತ್ತಿರುವಂತಹ ಕೋರ್ಸನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ಸೆಲೆಕ್ಟ್ ಕೋರ್ಸ್ ಕಾಂಬಿನೇಷನ್ ಡಿಸಿಪ್ಲಿನ್ ಆರ್ ಟ್ರೇಡ್ ಅಂತ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಯು ಓದುತ್ತಿರುವಂತಹ ಕೋರ್ಸ್ ಕಾಂಬಿನೇಷನ್ ಏನಿದೆ ಆ ಕಾಂಬಿನೇಷನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿದ ನಂತರ ಟೈಪ್ ಆಫ್ ಸೀಟ್ ಅಂತ ಇದೆ, ಅಂದರೆ ವಿದ್ಯಾರ್ಥಿಯ ಸೀಟ್ ವಿಧವನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಇರಬಹುದು, ಏಡೆಡ್ ಇರಬಹುದು, ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಸಿಇಟಿ ಪ್ರೈವೇಟ್ ಏಡೆಡ್, ಸಿಇಟಿ ಪ್ರೈವೇಟ್ ಅನ್ಏಡೆಡ್, ಕಾಮೆಡ್ ಕೆ ಇರಬಹುದು. ಹಾಗೆಯೇ ನೀಟ್ಗೆ ಸಂಬಂಧಪಟ್ಟಂತಹ ನೀಟ್ ಪ್ರೈವೇಟ್ ಏಡೆಡ್, ನೀಟ್ ಪ್ರೈವೇಟ್ ಅನ್ಏಡೆಡ್ ಗೌರ್ಮೆಂಟ್, ನೀಟ್ ಆಲ್ ಇಂಡಿಯಾ ಕೋಟಾ ಏಡೆಡ್, ನೀಟ್ ಆಲ್ ಇಂಡಿಯಾ ಕೋಟಾ ಅನ್ಏಡೆಡ್, ಹಾಗೆಯೇ ನೀಟ್ ಪ್ರೈವೇಟ್ ಅನ್ಏಡೆಡ್ ಪ್ರೈವೇಟ್, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಮ್ಯಾನೇಜ್ಮೆಂಟ್ SNQ, ಹಾಗೆಯೇ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಕೂಡ ಇರಬಹುದು. ಸೊ ವಿದ್ಯಾರ್ಥಿಯ ಸೀಟ್ ವಿಧವನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿದ ನಂತರ ಸೆಲೆಕ್ಟ್ ಇಯರ್ ಇನ್ ವಿಚ್ ಯು ಆರ್ ಸ್ಟಡಿಯಿಂಗ್ ಅಂದರೆ ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವಂತಹ ವರ್ಷವನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಯು ಫಸ್ಟ್ ಇಯರ್ನಲ್ಲಿ ಓದ್ತಾ ಇರ್ಬೋದು ಅಥವಾ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಥವಾ ಫಿಫ್ತ್ ಇಯರ್ ಸಹ ಓದ್ತಾ ಇರ್ಬೋದು. ಸೊ ಯಾವ ಒಂದು ವರ್ಷದಲ್ಲಿ ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿದ್ದಾರೋ ಆ ವರ್ಷವನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಎಕ್ಸಾಮಿನೇಷನ್ ಸಿಸ್ಟಮ್ ಫಾಲೋಡ್ ಬೈ ಯುವರ್ ಕೋರ್ಸ್, ವಿದ್ಯಾರ್ಥಿಯ ಎಕ್ಸಾಮ್ ಸಿಸ್ಟಮ್ ಆ್ಯನುವಲ್ ಆಗಿದ್ರೆ ಆ್ಯನುವಲ್ ಅಂತ ಆಯ್ಕೆ ಮಾಡಬೇಕು, ಸೆಮಿಸ್ಟರ್ ಸಿಸ್ಟಮ್ ಆಗಿದ್ರೆ ಸೆಮಿಸ್ಟರ್ ಅಂತ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ನಮಗೆ ಆರ್ ಯು ಕಿನ್ ಆಫ್ ಡಿಫೆನ್ಸ್ ಪರ್ಸ್ನಲ್ ಅಂದರೆ ವಿದ್ಯಾರ್ಥಿಯ ಪೋಷಕರು ರಕ್ಷಣಾ ಸಿಬ್ಬಂದಿಯಾಗಿದ್ದು, ಹಾಗೆಯೇ ಅದರಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಆಗಿದ್ದು, ಅದರಲ್ಲೂ ಜೂನಿಯರ್ ಕಮಿಷನ್ಡ್ ಆಫೀಸರ್ ಅಥವಾ ಅದಕ್ಕಿಂತ ಕೆಳಗಿನ ರ್ಯಾಂಕ್ನಲ್ಲಿದ್ದು, ಹಾಗೆಯೇ ವಿದ್ಯಾರ್ಥಿಯು ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದರೆ ಮಾತ್ರ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆಯೇ ಕಿನ್ ಆಫ್ ಡಿಫೆನ್ಸ್ ಪರ್ಸ್ನಲ್ ಸರ್ಟಿಫಿಕೇಟನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಕಂಡೀಷನ್ ಅನ್ವಯ ಆಗುವುದಿಲ್ಲ ಅಂತ ಅಂದರೆ ನೋ ಅಂತ ಟಿಕ್ ಮಾಡಬೇಕು. ಹಾಗೆಯೇ ಡೂ ಯು ಬಿಲಾಂಗ್ ಟು SC ST ಕ್ಯಾಟಗರಿ ಅಂತ ಕೇಳ್ತಾ ಇದೆ. ವಿದ್ಯಾರ್ಥಿಯು SC ST ಕ್ಯಾಟಗರಿ ಅಂಡರ್ ಬರ್ತಾರೆ ಅಂತ ಅಂದರೆ ಎಸ್ ಅಂತ ಟಿಕ್ ಮಾಡಬೇಕು. ಹಾಗೆಯೇ ಈಸ್ ಯುವರ್ ಪೇರೆಂಟ್ ಸ್ಯಾಲ್ರಿಡ್ ಎಂಪ್ಲಾಯಿ ಅಂತ ಕೇಳ್ತಾ ಇದೆ. ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ರೆ ಎಸ್ ಅಂತ ಟಿಕ್ ಮಾಡಬೇಕು. ಹಾಗೆಯೇ ವಿದ್ಯಾರ್ಥಿಯ ಪೋಷಕರು ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ದರೆ ಈಸ್ ದ ಆ್ಯನುವಲ್ ಸ್ಯಾಲ್ರಿ ಆಫ್ ಯುವರ್ ಪೇರೆಂಟ್ಸ್ ಬಿಟ್ವೀನ್ 2.5 lakhs to 10 lakhs ಅಂತ ಇದೆ. ಅಂದರೆ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯವು 2.5 lakhs to 10 lakhs ಇದ್ದರೆ ಎಸ್ ಅಂತ ಟಿಕ್ ಮಾಡಬೇಕು, ಇಲ್ಲವಾದರೆ ನೋ ಅಂತ ಟಿಕ್ ಮಾಡಬೇಕು. ಎಸ್ ಅಂತ ಕೊಟ್ಟರೆ ವಿದ್ಯಾರ್ಥಿಯು ಪೋಷಕರ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ಆರ್ ಯು ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಅಂತ ಕೇಳ್ತಾ ಇದೆ. ವಿದ್ಯಾರ್ಥಿಯು ವಸತಿ ನಿಲಯದಲ್ಲಿದ್ದರೆ ಎಸ್ ಅಂತ ಟಿಕ್ ಮಾಡಬೇಕು. ಹಾಗೆಯೇ ಹಾಸ್ಟೆಲ್ನ ಡೀಟೇಲ್ಸ್ನೂ ಸಹ ಇಲ್ಲಿ ಎಂಟರ್ ಮಾಡಬೇಕು. ಸೆಲೆಕ್ಟ್ ಯುವರ್ ಹಾಸ್ಟೆಲ್ ಟೈಪ್ ಅಂತ ಕೇಳ್ತಾ ಇದೆ. ವಸತಿ ನಿಲಯವು ಗೌರ್ಮೆಂಟಾ, ಪ್ರೈವೇಟಾ ಅಥವಾ ಕಾಲೇಜ್ ರನ್ ಹಾಸ್ಟೆಲ್ ಅಂತ ಆಯ್ಕೆ ಮಾಡಬೇಕು. ವಿದ್ಯಾರ್ಥಿಯು ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿದ್ದರೆ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಅದೇ ವಿದ್ಯಾರ್ಥಿಯು ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇದ್ದರೆ ವಿದ್ಯಾರ್ಥಿಯು ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ಕಾಲೇಜ್ ರನ್ ಹಾಸ್ಟೆಲ್ ಆಗಿದ್ದರೆ ಆ ವಿದ್ಯಾರ್ಥಿಯು ಸಹ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ನಂತರ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಆಫ್ ಯುವರ್ ಹಾಸ್ಟೆಲ್ ಅಂತ ಇದೆ. ವಿದ್ಯಾರ್ಥಿಯ ಹಾಸ್ಟೆಲ್ನ ಡಿಸ್ಟ್ರಿಕ್ಟನ್ನು ಸಹ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
ಹಾಗೆಯೇ ಸೆಲೆಕ್ಟ್ ತಾಲೂಕ್ ಆಫ್ ಯುವರ್ ಹಾಸ್ಟೆಲ್, ಹಾಸ್ಟೆಲ್ ಇರುವಂತಹ ತಾಲೂಕನ್ನು ಸಹ ಆಯ್ಕೆ ಮಾಡಬೇಕು. ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ ನಂತರ ವಿದ್ಯಾರ್ಥಿಯು ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಪುಟ ತೆರೆದುಕೊಳ್ಳುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದರೆ ವಿದ್ಯಾರ್ಥಿಯು ಇಯರ್ ಟೆಸ್ಟ್ ಮಾಡಿಸಿಕೊಳ್ಳಬೇಕಾಗಿರುವಂತಹ ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡುವ ಮೊದಲು ನಾನಾಗಲೇ ಹೇಳಿದಾಗೆ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಬೇಕಾಗಿರುವಂತಹ ದಾಖಲೆಗಳನ್ನು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ, ಅದು ಕೂಡ ಲೆಸ್ ದ್ಯಾನ್ 2 MB ಸೈಜ್ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಅಕಸ್ಮಾತ್ ಮಲ್ಟಿಪಲ್ ಪೇಜಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಸೆಮಿಸ್ಟರ್ ಸ್ಕೀಮ್ ಇದ್ದರೆ, ಎರಡು ಮಾರ್ಕ್ಸ್ ಕಾರ್ಡ್ಸ್ನು ಸಹ ಒಂದೇ ಪಿ ಡಿ ಎಫ್ನಲ್ಲಿ ಬರುವ ಹಾಗೆ ಸ್ಕ್ಯಾನ್ ಮಾಡಿರಬೇಕು. ಅದು ಕೂಡ ಲೆಸ್ ದ್ಯಾನ್ 2 MB ಸೈಜ್ನಲ್ಲೇ ಇರಬೇಕು. ಹಾಗೆಯೇ ಮಲ್ಟಿಪಲ್ ಫೀ ರೆಸಿಟ್ಸ್ ಕೂಡ ಇರಬಹುದು. ಸೊ ಫೀ ರೆಸಿಟ್ಸನ್ನು ನಾವು ಒಂದೇ ಪಿ ಡಿ ಎಫ್ನಲ್ಲಿ ಬರುವ ಹಾಗೆ ಸ್ಕ್ಯಾನ್ ಮಾಡಬೇಕು. ಅದು ಕೂಡ ಲೆಸ್ ದ್ಯಾನ್ 2 MB ಸೈಜ್ನಲ್ಲೇ ಇರಬೇಕು. ಸೊ ಸ್ಕ್ಯಾನ್ ಮಾಡಿರುವಂತಹ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ. ಈ ಒಂದು ಡ್ರಾಪ್ ಡೌನ್ನಲ್ಲಿ ಯಾವ ಒಂದು ದಾಖಲೆಯನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನೀಗ ಫೀ ರೆಸಿಟನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಫೀ ರೆಸಿಟ್ ಅಂತ ಆಯ್ಕೆ ಮಾಡ್ತೇನೆ. ಆಯ್ಕೆ ಮಾಡಿದ ನಂತರ ಅಕಾಡೆಮಿಕ್ ಇಯರ್ ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ರೆಸಿಟ್, ರೆಸಿಟ್ನಲ್ಲಿ ವಿದ್ಯಾರ್ಥಿಯ ಹೆಸರು ಹೇಗಿದೆ ಅನ್ನೋದನ್ನು ಇಲ್ಲಿ ನಮೂದಿಸಬೇಕು. ವಿದ್ಯಾರ್ಥಿಯು ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಆ ಕಾಲೇಜ್ ಡೀಟೇಲ್ಸ್ ಕೂಡ ಬಂದಿದೆ. ಹಾಗೆಯೇ ಕೋರ್ಸ್ ನೇಮ್ ಕೂಡ ಬಂದಿದೆ. ಕೋರ್ಸ್ ಕಾಂಬಿನೇಷನ್ ಅಥವಾ ಡಿಸಿಪ್ಲಿನ್ ಅಥವಾ ಟ್ರೇಡ್ ಕೂಡ ಕಾಣಿಸ್ತಾ ಇದೆ. ಇದಾದ ನಂತರ ವಿದ್ಯಾರ್ಥಿಯು ಯಾವ ಒಂದು ಫೀಯನ್ನು ಪೇ ಮಾಡಿದ್ದಾರೋ ಆ ಫೀ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅವರೇನಾದರೂ ಅಡ್ಮಿಷನ್ ಫೀಯನ್ನು ಪೇ ಮಾಡಿದ್ದಾರೆ ಅಂತ ಅಂದರೆ ಎಷ್ಟು ಅಡ್ಮಿಷನ್ ಫೀಯನ್ನು ಪೇ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ನು ಕೂಡ ಇಲ್ಲಿ ನಮೂದಿಸಬೇಕು. ನಂತರ ಅಪ್ಲಿಕೇಶನ್ ಫೀ ಕೂಡ ಪೇ ಮಾಡಿದ್ದಾರೆ ಅಂತ ಅಂದರೆ ಅಪ್ಲಿಕೇಶನ್ ಫೀಯನ್ನು ಸಹ ನಮೂದಿಸಬೇಕು. ಹಾಗೆಯೇ ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಿದ್ದರೆ ಅದರ ಡೀಟೇಲ್ಸ್ನು ಕೂಡ ಎಂಟರ್ ಮಾಡಬಹುದು. ಹಾಗೆಯೇ ಡೆವಲಪ್ಮೆಂಟ್ ಫೀ, ಎಸ್ಕಾಟ್ ಅಲೋವೆನ್ಸ್, ಎಕ್ಸಾಮ್ ಫೀ ಏನಾದರೂ ಪೇ ಮಾಡಿದ್ದಾರೆ ಅಂದರೆ ಎಕ್ಸಾಮ್ ಫೀಯನ್ನು ಸಹ ಎಷ್ಟು ಪೇ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಮೂದಿಸಬಹುದು. ಹಾಗೆಯೇ ಫುಡ್ ಆ್ಯಂಡ್ ಅಕೊಮೊಡೇಷನ್ ಫೀ, ಲ್ಯಾಬ್ ಎಕ್ಸಾಮ್ ಫೀ, ಲ್ಯಾಬ್ ಫೀ, ಲೈಬ್ರರಿ ಫೀ, ಸೊ OMR ಫೀ ಇರಬಹುದು, ರೀಡರ್ ಅಲೋವೆನ್ಸ್, ರಿಜಿಸ್ಟ್ರೇಷನ್ ಫೀ, ಸ್ಪೋರ್ಟ್ಸ್ ಫೀ, ಸ್ಟೂಡೆಂಟ್ ವೆಲ್ಫೇರ್ ಫಂಡ್, ಟೀಚರ್ಸ್ ಬೆನಿಫಿಟ್ ಫಂಡ್, ಸ್ಟಡಿ ರೂಮ್ ಫೀ, ಸ್ಟಡಿ ಟೂರ್ ಫೀ, ಥೆಸಿಸ್ ಟೈಪಿಂಗ್ ಅಥವಾ ಪ್ರಿಂಟಿಂಗ್ ಚಾರ್ಜಸ್ ಫೀ ಇರಬಹುದು, ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್, ಟ್ಯೂಷನ್ ಫೀ. ಸೊ ಹೀಗೆ ಯಾವ ಯಾವ ಫೀಗಳನ್ನು ಅವರು ಪೇ ಮಾಡಿದ್ದಾರೋ ಆ ಫೀಲ್ಡ್ಸ್ನ ಮಾತ್ರ ಇಲ್ಲಿ ನಮೂದಿಸ್ತಾ ಬರಬೇಕಾಗುತ್ತೆ. ಯೂನಿಫಾರ್ಮ್ ಫೀ ಇರ್ಬೋದು, ಯೂನಿಯನ್ ಫೀ ಇರ್ಬೋದು, ಈ ಡೀಟೇಲ್ಸನ್ನು ನಮೂದಿಸಬೇಕಾಗುತ್ತೆ. ನಂತರ ಡೇಟ್ ಆಫ್ ಇಶ್ಯೂ ಆಫ್ ರೆಸಿಟ್, ಅಂದರೆ ರೆಸಿಟ್ನಲ್ಲಿ ಇರುವಂತಹ ಡೇಟನ್ನು ಸಹ ಇಲ್ಲಿ ನಾವು ನಮೂದಿಸಬೇಕಾಗುತ್ತೆ. ನಂತರ ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಯು ಆಗಲೇ ಸ್ಕ್ಯಾನ್ ಮಾಡಿ ಸಿದ್ಧಪಡಿಸಿರುವಂತಹ ಪಿ ಡಿ ಎಫ್ ಫಾರ್ಮ್ಯಾಟ್ನ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಚೂಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನಲ್ಲಿ ವಿದ್ಯಾರ್ಥಿಯು ತಮ್ಮ ಫೀ ರೆಸಿಪ್ಟನ್ನು ಸ್ಕ್ಯಾನ್ ಮಾಡಿ ಎಲ್ಲಿ ಸೇವ್ ಮಾಡಿದಾರೋ ಆ ಒಂದು ಲೊಕೇಶನ್ನ ಲೊಕೇಟ್ ಮಾಡಬೇಕಾಗುತ್ತೆ. ಆ ಫೈಲನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಈಗ ಫೀ ರೆಸಿಪ್ಟ್ ದಾಖಲೆಯು ಅಪ್ಲೋಡ್ ಆಗಿದೆ. ಈ ದಾಖಲೆಗೆ ಒಂದು ರಿಕ್ವೆಸ್ಟ್ ನಂಬರ್ ಕೂಡ ಜನರೇಟ್ ಆಗಿದೆ. ಹಾಗೆಯೇ ಡಾಕ್ಯುಮೆಂಟ್ ಟೈಪ್ ಏನು, ಫೈಲ್ ನೇಮ್ ಏನಿದೆ, ಹಾಗೆಯೇ ಡೇಟಾ ಟು ಬಿ ಅಟೆಸ್ಟೆಡ್. ಸೊ ಇಲ್ಲಿ ನಾವು ಮೆಟಾ ಡೇಟಾವನ್ನು ಕಾಣಬಹುದು. ಇಲ್ಲಿ ವಿದ್ಯಾರ್ಥಿಯ ಹೆಸರು, ಹಾಗೆಯೇ ಕಾಲೇಜ್ನ ಹೆಸರು, ಕೋರ್ಸ್ನ ಹೆಸರು, ಹಾಗೆಯೇ ಕೋರ್ಸ್ ಕಾಂಬಿನೇಷನ್ ಏನು, ಇದು ಫೀ ರೆಸಿಟ್ ಆಗಿರೋದ್ರಿಂದ ಅಡ್ಮಿಷನ್ ಫೀಯನ್ನು ತೋರಿಸ್ತಾ ಇದೆ. ಹಾಗೆಯೇ ಅಪ್ಲಿಕೇಶನ್ ಫೀ, ಹಾಗೆಯೇ ಯಾವೆಲ್ಲ ಫೀಗಳನ್ನು ವಿದ್ಯಾರ್ಥಿಯು ನಮೂದಿಸಿದ್ದಾರೋ ಆ ಡೀಟೇಲ್ಸ್ನ ನಾವಿಲ್ಲಿ ಕಾಣಬಹುದು. ಸೊ ಟ್ಯೂಷನ್ ಫೀಯನ್ನು ಸಹ ವಿದ್ಯಾರ್ಥಿಯು ಎಂಟರ್ ಮಾಡಿದ್ದಾರೆ. ಹಾಗೆಯೇ ಡೇಟ್ ಆಫ್ ಇಶ್ಯೂ ಆಫ್ ರೆಸಿಪ್ಟ್, ಅಂದರೆ ರಸೀದಿಯ ದಿನಾಂಕವನ್ನು ಸಹ ಇಲ್ಲಿ ಕಾಣಬಹುದು. ಸೊ ಈ ಎಲ್ಲ ಮಾಹಿತಿಯು ಈ ಅಟೆಸ್ಟ್ರೇಷನ್ ಆಫೀಸರ್ಗೂ ಸಹ ಕಾಣಿಸುತ್ತೆ. ಈ ಒಂದು ಡೀಟೇಲ್ಸ್, ಹಾಗೆಯೇ ನೀವು ಸಲ್ಲಿಸುವಂತಹ ದಾಖಲೆ ಎರಡನ್ನು ಸಹ ಈ ಅಟೆಸ್ಟ್ರೇಷನ್ ಆಫೀಸರವರು ತಾಳೆ ಮಾಡಿ ರಿಕ್ವೆಸ್ಟನ್ನು ಅಪ್ರೂವ್ ಮಾಡ್ತಾರೆ. ಹಾಗಾಗಿ ಈ ಮಾಹಿತಿಗಳನ್ನು ಸಹ ವಿದ್ಯಾರ್ಥಿಯು ಹುಷಾರಾಗಿ ಗಮನ ಇಟ್ಟು ವೆರಿಫೈ ಮಾಡಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯು ಈ ರಿಕ್ವೆಸ್ಟನ್ನು ಕ್ರಿಯೇಟ್ ಮಾಡಿರುವಂತಹ ಡೇಟ್ ಆ್ಯಂಡ್ ಟೈಮ್ನು ಸಹ ಇಲ್ಲಿ ಕಾಣಬಹುದು. ಹಾಗೆಯೇ ಆ್ಯಕ್ಷನ್, ಈ ವ್ಯೂ ಅನ್ನುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಯು ಅಪ್ಲೋಡ್ ಮಾಡಿರುವಂತಹ ದಾಖಲೆ ಕಾಣಿಸುತ್ತೆ. ಇಲ್ಲೂ ಸಹ ವಿದ್ಯಾರ್ಥಿಯು ವೆರಿಫೈ ಮಾಡಬಹುದು, ಅವರು ಕರೆಕ್ಟ್ ಆಗಿರುವಂತಹ ದಾಖಲೆಯನ್ನೇ ಅಪ್ಲೋಡ್ ಮಾಡಿದಾರಾ ಇಲ್ವಾ ಅನ್ನೋ ಡೀಟೇಲ್ಸನ್ನು ಸಹ ಇಲ್ಲಿ
ಕಾಣಬಹುದು. ಸೊ ವೆರಿಫೈ ಮಾಡಿ ಏನಾದರೂ ತಪ್ಪು ದಾಖಲೆಯನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಡಿಲೀಟ್ ಅನ್ನುವಂತಹ ಆಪ್ಷನ್ ಕೂಡ ಇದೆ. ಡಿಲೀಟ್ ಅಂತ ಕ್ಲಿಕ್ ಮಾಡಿ ಹೊಸ ದಾಖಲೆಯನ್ನು ಸಹ ಅವರು ಅಪ್ಲೋಡ್ ಮಾಡಬಹುದು. ನಂತರ ಮತ್ತೊಂದು ದಾಖಲೆಯನ್ನು ಅವರು ಅಪ್ಲೋಡ್ ಮಾಡ್ತಾರೆ ಅಂತ ಅಂದರೆ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್. ಇದ್ರ ಕೆಳಗಡೆ ಹಾಸ್ಟೆಲರ್ ಆಗಿದ್ದು ಪ್ರೈವೇಟ್ ಹಾಸ್ಟೆಲ್ನಲ್ಲಿ ಇರೋದ್ರಿಂದ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಅನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಅನ್ನೋದನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ಅಕಾಡೆಮಿಕ್ ಇಯರ್ ಕಾಣಿಸ್ತಾ ಇದೆ, ಹಾಗೇನೆ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಹಾಗೇನೆ ಕಾಲೇಜ್ ನೇಮ್, ಕೋರ್ಸ್ ನೇಮ್, ಕೋರ್ಸ್ ಕಾಂಬಿನೇಷನ್ ಕಾಣಿಸ್ತಾ ಇದೆ, ಹಾಗೇನೆ ಟೈಪ್ ಆಫ್ ಹಾಸ್ಟೆಲ್ ಕೂಡ ಕಾಣಿಸ್ತಾ ಇದೆ. ಇದಾದ ನಂತರ ಸೊ ನೇಮ್ ಆಫ್ ಹಾಸ್ಟೆಲನ್ನು ಸಹ ನಮೂದಿಸಬೇಕಾಗುತ್ತೆ. ನಂತರ ಯಾವ ಇಯರ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಆ ಡೀಟೇಲ್ಸ್ ಆಟೋ ಪಾಪ್ಯುಲೇಟ್ ಆಗಿದೆ. ಈಗ ಅಡ್ರೆಸ್ ಆಫ್ ಹಾಸ್ಟೆಲನ್ನು ಸಹ ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಅಡ್ರೆಸ್ ಆಫ್ ದ ಹಾಸ್ಟೆಲನ್ನು ಸಹ ನಮೂದಿಸಿದ ಮೇಲೆ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್, ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ನ ಡೇಟನ್ನು ಸಹ ಇಲ್ಲಿ ನಮೂದಿಸಬೇಕಾಗುತ್ತೆ. ಹಾಗೆಯೇ ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ ಅಂದರೆ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಚೂಸ್ ಅಂತ ಕ್ಲಿಕ್ ಮಾಡಿ ಆ ಸ್ಕ್ಯಾನ್ ಮಾಡಿರುವಂತಹ ಫೈಲನ್ನು ಲೊಕೇಟ್ ಮಾಡಬೇಕಾಗುತ್ತೆ. ಲೊಕೇಟ್ ಮಾಡಿ ಆ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫೀ ರೆಸಿಟ್ ಜೊತೆಗೆ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಆಗಿದೆ. ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ಗೂ ಕೂಡ ಒಂದು ರಿಕ್ವೆಸ್ಟ್ ನಂಬರ್ ಜನರೇಟ್ ಆಗಿದೆ. ಹಾಗೆಯೇ ಡಾಕ್ಯುಮೆಂಟ್ ಟೈಪ್, ಫೈಲ್ ನೇಮ್ ಏನಿದೆ, ಹಾಗೆಯೇ ಡೇಟಾ ಟು ಬಿ ಅಟೆಸ್ಟೆಡ್ ಅಂದರೆ ಮೆಟಾ ಡೇಟಾವನ್ನು ಸಹ ನಾವಿಲ್ಲಿ ಕಾಣಬಹುದು. ಸೊ ಈ ಮೆಟಾ ಡೇಟಾದಲ್ಲಿ ಅಕಾಡೆಮಿಕ್ ಇಯರ್, ಹಾಗೆಯೇ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಕಾಲೇಜ್ ನೇಮ್, ಕೋರ್ಸ್ ನೇಮ್, ಕೋರ್ಸ್ ಕಾಂಬಿನೇಷನ್, ನೇಮ್ ಆಫ್ ದ ಹಾಸ್ಟೆಲ್, ಇಯರ್, ಅಡ್ರೆಸ್ ಆಫ್ ದ ಹಾಸ್ಟೆಲ್, ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಏನಿದೆ, ಈ ಒಂದು ಡೀಟೇಲ್ಸ್ ಈ ಅಟೆಸ್ಟೇಷನ್ ಆಫೀಸರ್ಗೂ ಸಹ ಕಾಣಿಸುತ್ತೆ. ಈ ಮಾಹಿತಿಗಳನ್ನು ಈ ಅಟೆಸ್ಟೇಷನ್ ಆಫೀಸರ್ ಅವರು ವೆರಿಫೈ ಮಾಡ್ತಾರೆ. ನಂತರ ಕ್ರಿಯೇಟೆಡ್ ಎಟ್ ಅಂದರೆ ಯಾವ ಒಂದು ಡೇಟ್ ಆ್ಯಂಡ್ ಟೈಮಲ್ಲಿ ಈ ಒಂದು ರಿಕ್ವೆಸ್ಟ್ ಜನರೇಟ್ ಆಗಿದೆ ಆ ಡೀಟೇಲ್ಸನ್ನು ಸಹ ನಾವಿಲ್ಲಿ ಕಾಣಬಹುದು. ಹಾಗೆಯೇ ಆ್ಯಕ್ಷನ್ ವ್ಯೂ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡಿರುವಂತಹ ಹಾಸ್ಟೆಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಕಾಣಿಸುತ್ತೆ. ವಿದ್ಯಾರ್ಥಿಯು ಇಲ್ಲೂ ಸಹ ಕರೆಕ್ಟ್ ಆಗಿರುವಂತಹ ದಾಖಲೆಯನ್ನೇ ಅಪ್ಲೋಡ್ ಮಾಡಿದ್ದಾರ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡ್ಕೊಳ್ಬಹುದು. ಅಕಸ್ಮಾತ್ ತಪ್ಪಾಗಿರುವಂತಹ ದಾಖಲೆಯನ್ನು ಅಪ್ಲೋಡ್ ಮಾಡಿದರೆ ಡಿಲೀಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೊಸದಾಗಿ ಅಪ್ಲೋಡ್ ಮಾಡಬಹುದು. ಹಾಗೆಯೇ ಇನ್ನೊಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಬೋನಫೈಡ್ ಸರ್ಟಿಫಿಕೇಟ್ ಅಥವಾ ಸ್ಟಡಿ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಯು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಬೋನಫೈಡ್ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡಬೇಕು. ಹಾಗೆಯೇ ಮೋಡ್ ಆಫ್ ಸ್ಟಡಿ ಕೂಡ ನಮಗೆ ಕಾಣಿಸ್ತಾ ಇದೆ, ಅಕಾಡೆಮಿಕ್ ಇಯರ್ ಕೂಡ ಕಾಣಿಸ್ತಾ ಇದೆ, ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಕಾಲೇಜ್, ಕೋರ್ಸ್, ಇಯರ್, ಹಾಗೆಯೇ ಕೋರ್ಸ್ ಕಾಂಬಿನೇಷನ್ ಏನು ಅನ್ನೋ ಡೀಟೇಲ್ಸು ನಮಗೆ ಆಟೋ ಪಾಪ್ಯುಲೇಟ್ ಆಗಿದೆ. ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ ಅಂದರೆ ಸ್ಟಡಿ ಅಥವಾ ಬೋನಫೈಡ್ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಯು ಮೊದಲೇ PDF ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಆ ಒಂದು ದಾಖಲೆಯನ್ನು ಚೂಸ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಬೋನಫೈಡ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಆಗಿರುತ್ತೆ. ಹಾಗೆಯೇ ರಿಕ್ವೆಸ್ಟ್ ನಂಬರ್ ಕೂಡ ಜನರೇಟ್ ಆಗಿರುತ್ತೆ. ಡಾಕ್ಯುಮೆಂಟ್ ಟೈಪ್, ಫೈಲ್ ನೇಮ್, ಹಾಗೆಯೇ ಡೇಟಾ ಟು ಬಿ ಅಟೆಸ್ಟೆಡ್, ಇಲ್ಲಿ ನಮಗೆ ಮೆಟಾ ಡೇಟಾ ಕೂಡ ಕಾಣಿಸ್ತಾ ಇದೆ. ಮೋಡ್ ಆಫ್ ಸ್ಟಡಿ ಅಕಾಡೆಮಿಕ್ ಇಯರ್, ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಕಾಲೇಜ್ ನೇಮ್, ಕೋರ್ಸ್ ಇಯರ್, ಕೋರ್ಸ್ ಕಾಂಬಿನೇಷನ್, ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್, ಈ ಮಾಹಿತಿಗಳು ಈ ಅಟೆಸ್ಟೇಷನ್ ಆಫೀಸರ್ ಅವ್ರಿಗೂ ಸಹ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ವಿದ್ಯಾರ್ಥಿಯು ವೆರಿಫೈನ ಮಾಡಬಹುದು. ಹಾಗೆಯೇ ಕ್ರಿಯೇಟೆಡ್ ಎಟ್ ಅಂದರೆ ಯಾವ ಒಂದು ಡೇಟ್, ಹಾಗೆಯೇ ಯಾವ ಒಂದು ಟೈಮಲ್ಲಿ ಈ ರಿಕ್ವೆಸ್ಟ್ ಜನರೇಟ್ ಆಗಿದೆ ಅನ್ನೋದನ್ನು ಸಹ ನೋಡಬಹುದು. ಹಾಗೆಯೇ ಆ್ಯಕ್ಷನ್ ಕೆಳಗಡೆ ನಾವು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗಿರುವಂತಹ ಡಾಕ್ಯುಮೆಂಟನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲೂ ಸಹ ವಿದ್ಯಾರ್ಥಿಯು ಸರಿಯಾದ ದಾಖಲೆಯನ್ನು ಅಪ್ಲೋಡ್ ಮಾಡಿದ್ದೀವಾ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡ್ಕೊಳ್ಬಹುದು. ಹಾಗೆಯೇ ಮಾರ್ಕ್ಶೀಟನ್ನು ಸಹ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂಡರ್ ಮಾರ್ಕ್ಶೀಟ್ ಅಥವಾ ಪ್ರಮೋಷನ್ ಸರ್ಟಿಫಿಕೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಕೂಡಲೇ ಅಕಾಡೆಮಿಕ್ ಇಯರ್ ಕಾಣಿಸ್ತಾ ಇದೆ, ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಕಾಲೇಜ್ ನೇಮ್, ಕೋರ್ಸ್ ನೇಮ್, ಕೋರ್ಸ್ ಕಾಂಬಿನೇಷನ್, ಈ ಮಾಹಿತಿಗಳು ಆಟೋ ಪಾಪ್ಯುಲೇಟ್ ಆಗಿರುತ್ತೆ. ನಾವಿಲ್ಲಿ ಒಬ್ಟೈನ್ಡ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಥವಾ CGPA ಇನ್ ಸೆಮಿಸ್ಟರ್ 1 ಆಫ್ ಪ್ರಿವಿಯಸ್ ಇಯರ್ ಅನ್ನೋದನ್ನು ಮಾರ್ಕ್ಸ್ ಇನ್ ಪರ್ಸೆಂಟೇಜ್ನ ಅಥವಾ CGPA ಅನ್ನು ಇಲ್ಲಿ ನಾವು ನಮೂದಿಸಬೇಕಾಗುತ್ತೆ.
ಹಾಗೆಯೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಥವಾ ಸಿ ಜಿ ಪಿ ಎ ಇನ್ ಸೆಮಿಸ್ಟರ್ 1 ಆಫ್ ಪ್ರೀವಿಯಸ್ ಇಯರ್ ಅಂತ ಕೇಳ್ತಾ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಪರ್ಸೆಂಟೇಜನ್ನು ಎಂಟರ್ ಮಾಡಿದ್ದೇನೆ. ಹಾಗೆಯೇ ಒಪ್ಟೈನ್ಡ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಇನ್ ಸೆಮಿಸ್ಟರ್ 2. ಸೊ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಎಷ್ಟು ಪರ್ಸೆಂಟೇಜನ್ನು ವಿದ್ಯಾರ್ಥಿಯು ಸ್ಕೋರ್ ಮಾಡಿದಾರೋ ಆ ಒಂದು ಪರ್ಸೆಂಟೇಜನ್ನು ಇಲ್ಲಿ ಎಂಟರ್ ಮಾಡಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ನ ಕೂಡ ನಮೂದಿಸಬೇಕು. ಇದಾದ ನಂತರ ವಿದ್ಯಾರ್ಥಿಯು ಹಿಂದಿನ ವರ್ಷದಿಂದ ಪ್ರಮೋಟ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಎಸ್ ಆರ್ ನೋ ಅಂತ. ಹಾಗೆಯೇ ಪಾಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇನ್ ಸೆಮಿಸ್ಟರ್ 1 ಆಫ್ ಪ್ರೀವಿಯಸ್ ಇಯರ್, ಅಂದರೆ ಸೆಮಿಸ್ಟರ್ 1 ಇರುವಂತಹ ಎಲ್ಲ ಸಬ್ಜೆಕ್ಟಲ್ಲೂ ಸಹ ವಿದ್ಯಾರ್ಥಿಯು ತೇರ್ಗಡೆಯಾಗಿದ್ದರೆ ಎಸ್ ಅಂತ ಟಿಕ್ ಮಾಡಬೇಕು, ಯಾವುದಾದ್ರು ಬ್ಯಾಕ್ಲಾಗ್ ಇದ್ದರೆ ನೋ ಅಂತ ಕೊಡಬೇಕಾಗುತ್ತೆ. ಹಾಗೆಯೇ ಪಾಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇನ್ ಸೆಮಿಸ್ಟರ್ 2 ಆಫ್ ಪ್ರೀವಿಯಸ್ ಇಯರ್, ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇರುವಂತಹ ಎಲ್ಲ ವಿಷಯಗಳಲ್ಲೂ ಅಂದರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ವಿದ್ಯಾರ್ಥಿಯು ಪಾಸ್ ಆಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲ ಬ್ಯಾಕ್ಲಾಗ್ ಇದ್ದರೆ ನೋ ಅಂತ ಕೊಡಬೇಕು. ಇದಾದ ನಂತರ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್. ಸೊ ಸರ್ಟಿಫಿಕೇಟ್ನಲ್ಲಿ ಇರುವಂತಹ ಡೇಟನ್ನು ಸಹ ಇಲ್ಲಿ ನಮೂದಿಸಬೇಕಾಗುತ್ತೆ. ಹಾಗೆಯೇ ಸರ್ಟಿಫಿಕೇಟ್ಸ್ ಅಂದರೆ ನಾವಿಲ್ಲಿ ಸೆಮಿಸ್ಟರ್ ಸ್ಕೀಮ್ ಆಗಿರೋದ್ರಿಂದ ಎರಡು ಮಾರ್ಕ್ಸ್ ಕಾರ್ಡ್ನೂ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡೂ ಮಾರ್ಕ್ಸ್ ಕಾರ್ಡ್ಗಳನ್ನು ಸಿಂಗಲ್ ಪಿ ಡಿ ಎಫ್ನಲ್ಲಿ ಬರುವ ಹಾಗೆ ಸ್ಕ್ಯಾನ್ ಮಾಡಿರಬೇಕು, ಅದು ಕೂಡ ಲೆಸ್ ದ್ಯಾನ್ 2 MB ಸೈಜ್ನಲ್ಲೇ ಇರಬೇಕಾಗುತ್ತೆ. ಸೊ ಸ್ಕ್ಯಾನ್ ಮಾಡಿರುವಂತಹ ದಾಖಲೆಯನ್ನು ಚೂಸ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಕ್ವೆಸ್ಟ್ ನಂಬರ್ ಜನರೇಟ್ ಆಗಿದೆ, ಹಾಗೆಯೇ ಡಾಕ್ಯುಮೆಂಟ್ ಟೈಪ್ ಫೈಲ್ ನೇಮ್, ಹಾಗೆಯೇ ಡೇಟಾ ಟು ಬಿ ಅಟೆಸ್ಟೆಡ್ ಅಂಡರ್ ನಮಗೆ ಮೆಟಾ ಡೇಟಾ ಕಾಣಿಸ್ತಾ ಇದೆ, ಅಕಾಡೆಮಿಕ್ ಇಯರ್, ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಕಾಲೇಜ್ ನೇಮ್, ಕೋರ್ಸ್ ನೇಮ್, ಕೋರ್ಸ್ ಕಾಂಬಿನೇಷನ್, ಒಪ್ಟೈನ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಆಫ್ ಸೆಮಿಸ್ಟರ್ 1, ಹಾಗೆಯೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಆಫ್ ಸೆಮಿಸ್ಟರ್ 1, ಹಾಗೆಯೇ ಒಪ್ಟೈನ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಆಫ್ ಸೆಮಿಸ್ಟರ್ 2, ಹಾಗೆಯೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಆಫ್ ಸೆಮಿಸ್ಟರ್ 2 ಕೂಡ ನೋಡ್ಬೋದು. ಹಾಗೆಯೇ ಪ್ರಮೋಟೆಡ್ ಆರ್ ನಾಟ್ ಅನ್ನು ಸಹ ಕಾಣ್ಬೋದು. ಪಾಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇನ್ ಸೆಮಿಸ್ಟರ್ 1, ಹಾಗೆಯೇ ಪಾಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇನ್ ಸೆಮಿಸ್ಟರ್ 2 ಕೂಡ ಕಾಣ್ತಾ ಇದೆ. ಹಾಗೆಯೇ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಏನು ನಮೂದಿಸಿದ್ರೋ ವಿದ್ಯಾರ್ಥಿ ಕೂಡ ಆ ಮಾಹಿತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಮೆಟಾ ಡೇಟಾ ಈ ಅಟೆಸ್ಟೇಷನ್ ಆಫೀಸರ್ ಅವ್ರಿಗೂ ಸಹ ಕಾಣಿಸುತ್ತೆ. ನಂತರ ಕ್ರಿಯೇಟೆಡ್ ಎಟ್ ಈ ರಿಕ್ವೆಸ್ಟ್ ಕ್ರಿಯೇಟ್ ಆಗಿರುವಂತಹ ಡೇಟ್ ಆ್ಯಂಡ್ ಟೈಮ್ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲೂ ಕೂಡ ವಿದ್ಯಾರ್ಥಿಯು ಆ್ಯಕ್ಷನ್ ಅಂಡರ್ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಮಾಡಿರುವಂತಹ ಮಾರ್ಕ್ಸ್ ಕಾರ್ಡ್ ಕಾಣಿಸುತ್ತೆ. ಇಲ್ಲಿ ಅವರೇನಾದರೂ ತಪ್ಪಾದ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದರೆ ಡಿಲೀಟ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಮಾಡಬಹುದು. ಹಾಗೆಯೇ ವಿದ್ಯಾರ್ಥಿಯು SC ST ಕ್ಯಾಟಗರಿ ಆಗಿದ್ದು ಅವರ ವಾರ್ಷಿಕ ಆದಾಯ 2.5 ಲಕ್ಷದಿಂದ 10 ಲಕ್ಷದವರೆಗೆ ಇದ್ದರೆ ಅವರ ಪೋಷಕರ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆಗ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನೇಮ್ ಆಫ್ ಪೇರೆಂಟ್ಸ್ ಆ್ಯಸ್ ಇನ್ ಸರ್ಟಿಫಿಕೇಟ್, ಪೇರೆಂಟ್ನ ಹೆಸರನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಡೆಸಿಗ್ನೇಷನ್ ಆಫ್ ಪೇರೆಂಟ್ ಏನು, ಸೊ ಆಫೀಸ್ ಅಡ್ರೆಸ್ ಆಫ್ ದ ಪೇರೆಂಟನ್ನು ಎಂಟರ್ ಮಾಡಿದ್ಮೇಲೆ ನೆಟ್ ಸ್ಯಾಲ್ರಿ ಆ್ಯಸ್ ಇನ್ ಸ್ಯಾಲ್ರಿ ಸರ್ಟಿಫಿಕೇಟ್, ಸ್ಯಾಲ್ರಿ ಸರ್ಟಿಫಿಕೇಟ್ನಲ್ಲಿ ಇರುವಂತಹ ನೆಟ್ ಸ್ಯಾಲ್ರಿ ಎಷ್ಟು ಅನ್ನೋದನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಗ್ರಾಸ್ ಸ್ಯಾಲ್ರಿ ಆ್ಯಸ್ ಇನ್ ಸ್ಯಾಲ್ರಿ ಸರ್ಟಿಫಿಕೇಟ್, ಸ್ಯಾಲ್ರಿ ಸರ್ಟಿಫಿಕೇಟ್ನಲ್ಲಿ ಇರುವಂತಹ ಗ್ರಾಸ್ ಸ್ಯಾಲ್ರಿಯನ್ನು ಸಹ ಎಂಟರ್ ಮಾಡಬೇಕು. ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟನ್ನು ಸಹ ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ ಅಂಡರ್ ಚೂಸ್ ಅಂತ ಕ್ಲಿಕ್ ಮಾಡಿ ಒಂದು ಸ್ಕ್ಯಾನ್ ಮಾಡಿರುವಂತಹ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಸ್ಯಾಲ್ರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಆಗಿರುತ್ತೆ. ಸ್ಯಾಲ್ರಿ ಸರ್ಟಿಫಿಕೇಟ್ಗೂ ಕೂಡ ಒಂದು ರಿಕ್ವೆಸ್ಟ್ ನಂಬರ್ ಜನರೇಟ್ ಆಗಿರುತ್ತೆ, ಡಾಕ್ಯುಮೆಂಟ್ ಟೈಪ್ ಫೈಲ್ ನೇಮ್, ಹಾಗೆಯೇ ಡೇಟಾ ಟು ಬಿ ಅಟೆಸ್ಟೆಡ್ ಅಂಡರ್ ನಮಗೆ ಮೆಟಾ ಡೇಟಾ ಕಾಣಿಸ್ತಾ ಇದೆ, ನೇಮ್ ಆಫ್ ದ ಪೇರೆಂಟ್ ಏನು, ಡೆಸಿಗ್ನೇಷನ್ ಏನು, ಆಫೀಸ್ ಅಡ್ರೆಸ್, ನೆಟ್ ಸ್ಯಾಲ್ರಿ ಎಷ್ಟು, ಗ್ರಾಸ್ ಸ್ಯಾಲ್ರಿ ಎಷ್ಟು, ಹಾಗೆಯೇ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಏನು ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇದಾದ ನಂತರ ಯಾವ ಟೈಮ್ ಆ್ಯಂಡ್ ಡೇಟಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ, ಹಾಗೆಯೇ ಆ್ಯಕ್ಷನ್ ಅಂಡರ್ ಅಪ್ಲೋಡ್ ಮಾಡಿರುವಂತಹ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಸಹ ಕಾಣಬಹುದು. ಸೊ ಇಲ್ಲೂ ಕೂಡ ವಿದ್ಯಾರ್ಥಿ ವೆರಿಫೈ ಮಾಡಬಹುದು, ತಪ್ಪಿದರೆ ಡಿಲೀಟ್ ಅಂತ ಕ್ಲಿಕ್ ಮಾಡ್ಬೋದು. ಸೊ ಇದೆಲ್ಲ ಅಪ್ಲೋಡ್ ಮಾಡಿದ ನಂತರ ವಿದ್ಯಾರ್ಥಿಯು ಸಬ್ಮಿಟ್ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಒಂದು ರಿಕ್ವೆಸ್ಟ್ ಈ ಅಟೆಸ್ಟೇಷನ್ ಆಫೀಸರ್ ಅವ್ರಿಗೆ ಫಾರ್ವರ್ಡ್ ಆಗಿರುತ್ತೆ. ನಂತರ ವಿದ್ಯಾರ್ಥಿಯು ಒರಿಜಿನಲ್ ಕಾಪೀಸನ್ನು ತೆಗೆದುಕೊಂಡು ಈ ಅಟೆಸ್ಟೇಷನ್ ಆಫೀಸರ್ ಅವರ ಬಳಿ ಹೋಗಬೇಕಾಗುತ್ತೆ.
ನಂತರ ಈ ಅಟೆಸ್ಟೇಷನ್ ಆಫೀಸರ್ ಅವರು ಆನ್ಲೈನ್ನಲ್ಲಿ ಬಂದಿರುವಂತಹ ರಿಕ್ವೆಸ್ಟ್ ಹಾಗೆಯೇ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎರಡನ್ನೂ ಸಹ ತಾಳೆ ಮಾಡಿ ವೆರಿಫೈ ಮಾಡ್ತಾರೆ. ಎರಡೂ ಸಹ ತಾಳೆಯಾದರೆ ಈ ಅಟೆಸ್ಟೇಷನ್ ಆಫೀಸರ್ ಅವರು ನಿಮ್ಮ ರಿಕ್ವೆಸ್ಟನ್ನು ಅಪ್ರೂವ್ ಮಾಡ್ತಾರೆ, ಇಲ್ಲವಾದರೆ ನಿಮ್ಮ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಆದ ಕಾರಣ ವಿದ್ಯಾರ್ಥಿಯು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಿದ್ರೆ ಇರ್ಬೋದು ಅಥವಾ ಮಾಹಿತಿಗಳನ್ನು ನಮೂದಿಸಬೇಕಿದ್ರೆ ಇರ್ಬೋದು ಹುಷಾರಾಗಿ ಗಮನ ಇಟ್ಟು ಎಂಟರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಅಪ್ಲೋಡ್ ಮಾಡಿದ ನಂತರ ನೀವು ತಪ್ಪಾದ ಮಾಹಿತಿಯನ್ನು ಎಂಟರ್ ಮಾಡಿದ್ದೀರಾ, ಚೇಂಜ್ ಮಾಡಬೇಕು ಅಂತ ಹೇಳಿ ಸ್ಟೂಡೆಂಟ್ ಪ್ರೊಫೈಲನ್ನು ಟ್ಯಾಬ್ಗೆ ಬಂದು ಡೀಟೇಲ್ಸನ್ನು ಏನಾದರೂ ಚೇಂಜ್ ಮಾಡಿದ್ರೆ ನೀವು ಸಲ್ಲಿಸಿರುವಂತಹ ದಾಖಲೆಗೂ ಹಾಗೆಯೇ ನೀವು ಆನ್ಲೈನ್ನಲ್ಲಿ ಸಲ್ಲಿಸಿರುವಂತಹ ರಿಕ್ವೆಸ್ಟ್ಗೂ ಮ್ಯಾಚ್ ಆಗೋದಿಲ್ಲ. ಆಗ ಈ ಅಟೆಸ್ಟೇಷನ್ ಆಫೀಸರ್ ಅವರು ನಿಮ್ಮ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡ್ತಾರೆ. ಆದ ಕಾರಣ ನೀವು ಏನೇ ಚೇಂಜಸ್ ಇದ್ರೂ ಸಹ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೊದಲೇ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿರುವಂತಹ ದಾಖಲೆಗಳನ್ನು ಈ ಅಟೆಸ್ಟೇಷನ್ ಆಫೀಸರ್ ಅವರು ಅಪ್ರೂವ್ ಮಾಡುವವರೆಗೂ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಟ್ಯಾಬ್ನಲ್ಲಿ ಕಾಣಬಹುದು. ನಿಮ್ಮ ದಾಖಲೆಗಳನ್ನು ಈ ಅಟೆಸ್ಟೇಷನ್ ಆಫೀಸರ್ ಅವರು ಅಪ್ರೂವ್ ಮಾಡಿದ ನಂತರ ಈ ದಾಖಲೆಗಳು ಅಪ್ರೂವ್ಡ್ ಡಾಕ್ಯುಮೆಂಟ್ಸ್ ಟ್ಯಾಬ್ ಅಂಡರ್ ಕಾಣಿಸುತ್ತೆ. ಅಕಸ್ಮಾತ್ ನೀವು ಅಪ್ಲೋಡ್ ಮಾಡಿರುವಂತಹ ಮಾಹಿತಿಗೂ ಅಥವಾ ದಾಖಲೆಗೂ ತಾಳೆ ಆಗಿಲ್ಲ, ಏನೋ ಒಂದು ತಪ್ಪಿದೆ, ಈ ಅಟೆಸ್ಟೇಷನ್ ಆಫೀಸರ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ರಿಜೆಕ್ಟೆಡ್ ಡಾಕ್ಯುಮೆಂಟ್ಸ್ ಟ್ಯಾಬ್ ಅಂಡರ್ ರೀಸನ್ಸ್ ಫಾರ್ ರಿಜೆಕ್ಷನ್ನು ಸಹ ಕಾಣಬಹುದು. ಸೊ ಮಾಹಿತಿಯನ್ನು ಹಾಗೆಯೇ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ವಿದ್ಯಾರ್ಥಿಯು ಅವರ ಪ್ರೊಫೈಲಿಂದ ಸೈನ್ ಔಟ್ ಸಹ ಆಗಬಹುದು. ಸೊ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಯು ಸೈನ್ ಔಟ್ ಆಗ್ತಾರೆ. ಸೊ ಹೀಗೆ ವಿದ್ಯಾರ್ಥಿಯು ಈ ಅಟೆಸ್ಟೇಷನ್ಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಹಾಗೆ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಧನ್ಯವಾದಗಳು.